ರವಿವಾರ ದಂದು ಮುಂಜಾನೆ 11 ಗಂಟೆಗೆ ಹುಕ್ಕೇರಿ ತಾಲೂಕಾ ಕುರುಬರ ಸಂಘದ ವತಿಯಿಂದ ಭಕ್ತ ಕನಕದಾಸರ ಜಯಂತಿ ಪ್ರಯುಕ್ತ ಪೂರ್ವಭಾವಿ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಹುಕ್ಕೇರಿಯ ಪ್ರವಾಸಿ ಮಂದಿರದಲ್ಲಿ ಭಕ್ತ ಕನಕದಾಸರ ಜಯಂತಿಯ ಪೂರ್ವಭಾವಿ ಸಭೆಯನ್ನು ಆಯೋಜಿಸಲಾಗಿತ್ತು. ಹಿರಿಯರಾದ ಭೀಮಣ್ಣ, ರಾಮಗೋನಟ್ಟಿ, ಶಂಕರರಾವ್ ಹೆಗಡೆ, ಗಜಾನನ ಕೊಳ್ಳಿ, ಬಾಬುರಾವ್ ಕುಬನ್ಗೋಳ್ ಇವರ ಮಾರ್ಗದರ್ಶನದಲ್ಲಿ ಹುಕ್ಕೇರಿ ತಾಲೂಕಾ ಕುರುಬರ ಸಂಘದ ಅಧ್ಯಕ್ಷರನ್ನಾಗಿ ಡಾಕ್ಟರ್ ಜಯಪ್ರಕಾಶ್ ಕರಜ್ಗಿ ಹಾಗೂ ಉಪಾಧ್ಯಕ್ಷರನ್ನಾಗಿ ಹಾಲಪ್ಪ ಕುಡ್ಬಾಳಪ್ಪಗೋಳ್ ಮತ್ತು ಸಿದ್ದಪ್ಪ ಏಗನ್ನವರ್ ಕಾರ್ಯದರ್ಶಿಯಾಗಿ ಈ ಮುಂಚೆ ಕಾರ್ಯನಿರ್ವಹಿಸಿರುವ ಯುವ ನ್ಯಾಯವಾದಿ ಭೀಮಸೇನ್ ಬಾಕಿ ಸಹ ಕಾರ್ಯದರ್ಶಿಯಾಗಿ ಬೀರಪ್ಪ ಕುಬ್ಬನಗೋಳ್ ಹಾಗೂ ಖಜಾಂಚಿಯಾಗಿ ಸಂತೋಷ್ ನೆಳ್ಳಿ ಇವರೆಲ್ಲರನ್ನು ಸಮಾಜ ಅಭಿವೃದ್ಧಿಯ ಹಿತದೃಷ್ಟಿಯಿಂದ ಆಯ್ಕೆ ಮಾಡಲಾಯಿತು. ನಂತರ ದಿನಾಂಕ 11/11/2022 ಭಕ್ತ ಕನಕದಾಸರ 535ನೇ ಜಯಂತಿ ಉತ್ಸವವನ್ನು ಶ್ರೀ ಅಡವಿ ಸಿದ್ದೇಶ್ವರ ಮಠದಿಂದ ಕೋರ್ಟ್ ಸರ್ಕಲ್ವರೆಗೆ ಭಾವಚಿತ್ರ ಉತ್ಸವದ ಮೆರವಣಿಗೆಯೊಂದಿಗೆ ಡೊಳ್ಳು ಮೇಳಗಳೊಂದಿಗೆ ಹಮ್ಮಿಕೊಳ್ಳಲು, ಹಳೆ ತಹಶೀಲ್ದಾರ್ ಕಾರ್ಯಾಲಯದ ಎದುರು ಕಡೆ ಕಾರ್ಯಕ್ರಮವನ್ನು ಆಯೋಜಿಸಲು ನಿರ್ಣಯ ಕೈಗೊಳ್ಳಲಾಯಿತು. ನೂತನ ಪದಾಧಿಕಾರಿಗಳಿಗೆ ಹುಕ್ಕೇರಿ ತಾಲೂಕಾ ಕುರುಬರ ಸಮಾಜದ ವತಿಯಿಂದ ಶುಭ ಹಾರೈಸಿ ಅಡ್ವೊಕೇಟ್ ಭೀಮಸೇನ್ ಬಾಗಿ ಅವರು ಸ್ವಾಗತಿಸಿ ಕೊನೆಯಲ್ಲಿ ವಂದಿಸಿದರು. ಇವತ್ತು ಹುಕ್ಕೇರಿ ತಾಲೂಕಾ ಕುರುಬರ ಸಂಘದ ವತಿಯಿಂದ ಭಕ್ತ ಕನಕದಾಸರ 535ನೇ ಜಯಂತ್ಯೋತ್ಸವದ ಅಂಗವಾಗಿ ಪೂರ್ವಭಾವಿ ಸಭೆಯನ್ನು ಹಮ್ಮಿಕೊಳ್ಳಲಾಯಿತು. ಈ ಪೂರ್ವಭಾವಿ ಸಭೆಯಲ್ಲಿ ಹುಕ್ಕೇರಿ ತಾಲೂಕಾ ಹಲ್ಮತ್ ಸಮಾಜದ ಹಿರಿಯರಾಗಿರ್ತಕ್ಕಂಥ ಗಜಾನನ ಕೊಳ್ಳೆಯವರು ಹಾಗೂ ಶಂಕರರಾವ್ ಹೆಗಡೆಯವರು, ನಮ್ಮ ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರಾಗಿರ್ತಕ್ಕಂಥ ಭೀಮಣ್ಣ ರಾಮಗೋನಟ್ಟಿಯವರು, ಇವರೆಲ್ಲ ಒಂದು ತಾಲೂಕಿನ ಸಮಸ್ತ ಹಾಲ್ಮತ್ತು ಬಾಂಧವರ ಸಿದ್ದಗೌಡ ಕರ್ಜಿಗೆಯವರು ಇವರೆಲ್ಲ ಒಂದು ಮಾರ್ಗದರ್ಶನದಲ್ಲಿ ಹುಕ್ಕೇರಿ ತಾಲೂಕಾ ಕುರುಬರ ಸಂಘದ ಅಧ್ಯಕ್ಷರನ್ನಾಗಿ ನಮ್ಮ ಹಿರಿಯ ಜೀವಿಗಳಾಗಿರ್ತಕ್ಕಂಥ ನಾಗಪ್ಪನ ಕರ್ಜಿಗೆಯವರ ಚಿರಂಜೀವಿಯಾಗಿರ್ತಕ್ಕಂಥ ಶಂಕೇಶ್ವರ ಪುರಸಭೆಯ ಸದಸ್ಯರಾಗಿರ್ತಕ್ಕಂಥ ಜಯಪ್ರಕಾಶ್ ಕರ್ಜಿಗೆಯವರನ್ನು ಹುಕ್ಕೇರಿ ತಾಲೂಕಾ ಹಾಲ್ಮತ್ ಸಮಾಜದ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಯಿತು. ಅದೇ ತರನಾಗಿ ಉಪಾಧ್ಯಕ್ಷರನ್ನಾಗಿ ನಮ್ಮ ಹುಲ್ಲೋಳಿ ಗ್ರಾಮದ ಸಿದ್ದಪ್ಪ ಹೆಗಣ್ಣವರಿವರನ್ನು ಸಿದ್ದು ಹೆಗಣ್ಣವರವರನ್ನು ಉಪಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಯಿತು. ಅದೇ ಪ್ರಕಾರ ನಮ್ಮ ಹುಕ್ಕೇರಿ ತಾಲೂಕಾ ಹಾಲ್ಮತ್ ಸಮಾಜದ ಹಿರಿಯರ ಮುಖಂಡರಾಗಿರ್ತಕ್ಕಂಥ ಹಲಪನ್ನ ಕುಡ್ಬಾಳಪ್ಪಗಳು ಇವರನ್ನು ಕೂಡ ಉಪಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಯಿತು. ಅದೇ ಪ್ರಕಾರ ಈ ಒಂದು ಹಿರಿಯರ ಮಾರ್ಗದರ್ಶನದಲ್ಲಿ ನನ್ನನ್ನು ಭೀಮಸೇನ್ ಬಾಗಿಯವರನ್ನ ಕಾರ್ಯದರ್ಶಿಯಾಗಿ ಆಯ್ಕೆಯನ್ನು ಮಾಡಲಾಯಿತು. ಅದೇ ಪ್ರಕಾರ ಸಹಕಾರ್ಯದರ್ಶಿಯಾಗಿ ನಮ್ಮ ಬೀರಪ್ಪನ ಕುಬಾನ್ಗಳವರನ್ನ ಸಹಕಾರ್ಯದರ್ಶಿಯನ್ನಾಗಿ ಆಯ್ಕೆ ಮಾಡಲಾಯಿತು. ಈ ಎಲ್ಲ ಪದಾಧಿಕಾರಿಗಳು ಕೂಡಿ ಹುಕ್ಕೇರಿ ತಾಲೂಕಿನ ಹಳ್ಳಿ ಹಳ್ಳಿಗಳಿಗೆ ಸಂಚಾರ ಮಾಡಿ ಸಮಾಜವನ್ನು ಸಂಘಟನೆ ಮಾಡೋದ್ರ ಮೂಲಕ ಬರುವಂಥ 11ನೇ ತಾರೀಕು ನಡೆಯಲಿರುವ ಕನಕ ಜಯಂತಿಯನ್ನು ಅಡವಿ ಸಿದ್ದೇಶ್ವರ ಮಠದಿಂದ ಸರ್ಕಲ್ವರೆಗೆ ಭಾವಚಿತ್ರ ಉತ್ಸವವನ್ನು ಮಾಡಿ ಇಡೀ ತಾಲೂಕಿಗೆ ಕನಕದಾಸರ ಜಯಂತಿಯನ್ನು ಬಹಳ ಅಚ್ಚುಕಡದಿಂದ ಮಾಡಿ ಮಾದರಿಯನ್ನಾಗಿ ತೋರಿಸುವ ಜವಾಬ್ದಾರಿಯನ್ನು ಇಡೀ ಹುಕ್ಕೇರಿ ತಾಲೂಕು ಹಾಲ್ಮತ್ ಸಮಾಜ ಬಾಂಧವರು ನಿರ್ಣಯವನ್ನು ತೆಗೆದುಕೊಂಡಿದ್ದು, ಈ ಪ್ರಕಾರ ಈ ಹಿರಿಯರ ಮಾರ್ಗದರ್ಶನದಲ್ಲಿ ನಾವು ನೀವೆಲ್ಲರೂ ಸಂಘಟನೆ ಮಾಡುತ್ತೇಳಿ ನನ್ನ ಹೇಳಿ ಮಾತು ಜೈ ಜಯ ಕರ್ನಾಟಕ ಮಾತೆ. ಭಕ್ತ ಕನಕದಾಸ ಮಹಾರಾಜ್ ಕಿ ಜೈ, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಮಹಾರಾಜ್ ಕಿ ಜೈ, ಅಹಿಲ್ಯಾಬಾಯಿ ಹೋಳ್ಕರ್ ಅವರಿಗೆ ಜೈ. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.